ಸತತವಾಗಿ ತುಮಕೂರು ನಗರದಲ್ಲಿ ಒಂದು 5-6 ದಿನದಿಂದ ಭಾರಿ ಮಳೆ ಆಗ್ತಾ ಇದೆ. ಆ ಮಳೆಯಿಂದ ತುಮಕೂರಲ್ಲಿ ಕಮ್ಮಿ ಅಂದ್ರೂ ಒಂದು 10 ರಿಂದ 15 ವಾರ್ಡ್ಗಳಲ್ಲಿ ನೀರುಗಳೆಲ್ಲ ನುಗ್ಗಿ ಎಲ್ಲ ಮನೆಗಳಿಗೆಲ್ಲ ನುಗ್ಗಿಬಿಟ್ಟಿದೆ. ಅದಕ್ಕೆ ಮೂಲ ಕಾರಣ ಏನು, ರಾಯಗಾಲುವೆಗಳನ್ನ ತುಮಕೂರು ನಗರ ವ್ಯಾಪ್ತಿಯಲ್ಲಿ ಏನು ರಾಯಗಾಲುವೆಗಳು ಇನ್ಪುಟ್ ನೀರು ಬರ್ತದೆ ಅದನ್ನೆಲ್ಲ ಒತ್ತುವರಿ ಮಾಡಿರೋದೇ ಮೂಲ ಕಾರಣ ಹೊರತಾಗಿ ಬೇರೆ ಇನ್ನೇನೋ ಬೇರೆ ಅನ್ಯತ ಇಲ್ಲ. ಈ ತುಮಕೂರು ಅಮಾನಿ ಕೆರೆ ಕೂಡ ಕೊಡಿ ಬಿದ್ದಿದೆ. ಕೊಡಿ ಬಿದ್ದಿರೋ ವಿಚಾರ ಸಂತೋಷದ ವಿಚಾರ, ಆದರೂ ಸಹ ಆ ಕೊಡಿ ಬಿದ್ದಿರೋ ನೀರು ಆಚೆ ಕಡೆ ಬರ್ತಾ ಇರೋದ್ರಿಂದ ಅಲ್ಲಿ ಎಲ್ಲಿ ಕೆಳಗಡೆ ಏರಿಯಾಗಳಿದೆ, ಅಂದರೆ ತಗ್ಗು ಪ್ರದೇಶಗಳಿದೆ, ಆ ತಗ್ಗು ಪ್ರದೇಶಗಳಲ್ಲಿ ನೀರು ಯಥೇಚ್ಛವಾಗಿ ನುಗ್ತಾ ಇದೆ, ಎಲ್ಲ ಮನೆಗಳು ನುಗ್ತಾ ಇದೆ. ಉದಾಹರಣೆಗೆ ಇಲ್ಲಿ 7ನೇ ವಾರ್ಡಲ್ಲಿ ತೋಟದ ಸಾಲಲ್ಲಿ ಒಂದು ಇಡೀ ಏರಿಯಾನೇ ಕೆರೆ ವಾತಾವರಣ ಆಗಿಬಿಟ್ಟಿದೆ. ಮತ್ತು ಸದಾಶಿವನಗರದಲ್ಲಂತೂ ಈ ಅಮಾನಿ ಕೆರೆ ಮುಚ್ಚಿದ ಮೇಲಿಂದ, ಅಲ್ಲ ಅಮಾನಿ ಕೆರೆ ಮೀನ್ಸ್ ಅಳಶಟ್ಟಿ ಕೆರೆ ಮುಚ್ಚಿದಾಗಲಿಂದ ಉಪ್ಪರಳ್ಳಿಯಿಂದ ಬರೋ ನೀರು, ಅಮಾನಿ ಕೆರೆ ನೀರು, ಬನಶಂಕರಿ ಬಿಡ್ಜಡೆಯಿಂದ ಬರೋ ನೀರು ಎಲ್ಲ ಸದಾಶಿವನಗರಕ್ಕೆ ಹೋಗಿ ಅದನ್ನು ಕೆರೆ ವಾತಾವರಣ ಆಗಿಬಿಡುತ್ತೆ. ನಾವು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟಾಗಿ ಇನ್ಸಿಸ್ಟ್ ಮಾಡಿದ್ದೀವಿ. ನೋಡಿ, ಪ್ರತಿಯೊಂದೂ ತುರ್ತಾಗಿ, ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ತಾತ್ಕಾಲಿಕ ಪರಿಹಾರನ ಚಾಚು ತಪ್ಪದೆ ಎಲ್ಲ ಜವಾಬ್ದಾರಿಯುತವಾಗಿ ಮಾಡಿ ಅಂತ ಎಲ್ಲ ಒಂದು ಕಡೆ ಅಧಿಕಾರಿಗಳೂ ತುಮಕೂರು ನಗರದಲ್ಲಿ ಸೋಂಬೇರಿತನ ತೋರಿಸಿದ್ದಾರೆ. ಯಾಕಂದರೆ ಜೆ ಸಿ ಬಿನ 9 ಗಂಟೆಗೆ ಕಳಿಸಿ, ಅಂದರೆ 12 ಗಂಟೆಗೆ 1 ಗಂಟೆಗೆ 5 ಗಂಟೆಗೆ ಕಳಿಸಿರೋ ಉದಾಹರಣೆಗಳು ಐತೆ. 22ನೇ ವಾರ್ಡಲ್ಲಿ ನಮ್ಮ ಸದಸ್ಯರು ಸಹ ನಿನ್ನೆ ರಾತ್ರಿ ಕಂಪ್ಲೇಂಟ್ ಹೇಳಿದ್ರು, 12 ಗಂಟೆಯಿಂದ ಅವ್ರು 5 ಗಂಟೆ ತನಕ ಕಾಲದ್ರೂ ಒಂದು ಜೆ ಸಿ ಬಿ ಕಳ್ಸೋಕ್ಕಾಗಿಲ್ಲ. ಇಷ್ಟೊಂದು ಜನ ಕಾಂಟ್ರಾಕ್ಟ್ಗಳು ಕೆಲಸ ಮಾಡ್ತಿದ್ರು, ಇಷ್ಟೊಂದು ಸ್ಮಾರ್ಟ್ ಸಿಟಿ ವರ್ಕ್ಗಳು ನಡೀತಾ ಇರ್ತದೆ, ಅಲ್ಲಿರೋ ಮಿಷಿನರಿಗಳನ್ನಾದ್ರೂ ತಗೊಂಡು ಅದಕ್ಕೆ ಸರ್ಟನ್ನು ಪೇಮೆಂಟ್ಗಳು ಮಾಡಿ ಕೆಲಸ ಮಾಡಿಸ್ಬೋದಿತ್ತು. ಆದರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಕೆಲಸ ಮಾಡೋದ್ರಲ್ಲಿ ಜನಪ್ರತಿನಿಧಿಗಳು ತೋರಿಸಿರೋಷ್ಟು ಕಾನ್ಸಂಟ್ರೇಷನ್ನ ಒಂದು 25% ತೋರಿಸಿದ್ರು ಸಹ ಇವತ್ತು ತುಮಕೂರಲ್ಲಿ ಇನ್ನೂ ಪರಿಸ್ಥಿತಿ ಹತೋಟಿಗೆ ಬರ್ತಿತ್ತು. ಮೂಲ ಕಾರಣ ಏನು, ರಾಯಗಾಲುವೆಗಳಿದ್ವಿ, ರಾಯಗಾಲುವೆ ಒತ್ತೇರಿನೇ ಮೂಲ ಕಾರಣ. ಎಲ್ಲೋ ಒಂದು ಕಡೆ ತುಮಕೂರು ನಗರದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಬಿಟ್ಟು ಹೊರತುಪಡಿಸಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಐ ಆಮ್ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಮೈನಾರಿಟಿ ಏರಿಯಾಗಳು ಎಲ್ಲೆಲ್ಲಿದೆ ಅಲ್ಲಿ ಯಥೇಚ್ಛವಾಗಿ ಫಂಡ್ಗಳು ಹಾಕಿಲ್ಲ, ನಮ್ಗೆ ಇದುವರೆಗೂ ಯಾವುದೇ ಫಂಡ್ಗಳು ಕೊಟ್ಟಿಲ್ಲ. ಆಮೇಲೆ ಬೇರೆ ಏರಿಯಾಗಳಲ್ಲಿ 3-4 ಕೋಟಿ ಆ ಥರ ಕೆಲಸಗಳು ಮಾಡಿರೋದ್ರಿಂದ ಎಲ್ಲ ಒಂದು ಕಡೆ BJP ಗೆದ್ದಿರ್ತಕ್ಕಂಥ ಏರಿಯಾಗಳಲ್ಲೇ ಕೆಲಸ ಮಾಡಿರ್ತಕ್ಕಂಥದ್ದು ಕಂಡುಬರೋದ್ರಿಂದ ಅದನ್ನು ಸದಸ್ಯರುಗಳು ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಅವರೇನಾದರೂ ನಮ್ಮ ವಾರ್ಡ್ಗಳನ್ನು ಸಹ ತುಮಕೂರು ನಗರ ವ್ಯಾಪ್ತಿಗೆ, ವಿಧಾನಸಭಾ ವ್ಯಾಪ್ತಿಗೆ ಬರ್ತದೆ ಅನ್ನೋ ಗಣನೆಗೆ ತಗೊಂಡು ನಮ್ಮ ಏರಿಯಾಗಳಲ್ಲೂ ಸಖತ್ತು ಸವಲತ್ತುಗಳು ಮಾಡಬೇಕಾಗ್ತದೆ. ಅವರು ನಮಗೆಲ್ಲ ಫಂಡ್ಗಳು ತಂದು ನಮ್ಮ ಏರಿಯಾಗಳು ಡೆವಲಪ್ಮೆಂಟ್ ಮಾಡಿದ್ರೆ ಒಳ್ಳೆ ರೀತಿ ಇರ್ತದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಜನಗಳ ಮುಂದೆ ಏನೇನಾಗಿದೆ, ಇವತ್ತಿನ BJP ಸರ್ಕಾರ ಏನೇನು ಮಾಡಿದೆ, MLA ಅವರು ಏನೇನು ಮಾಡಿದ್ರೆ ಅಂತ ಜನಗಳ ಮುಂದೆ ಹೋಗಿ ನಾವು ಅವ್ರನ್ನೇ ಜನಗಳಿಗೆ ಮನವರಿಕೆ ಮಾಡಿಕೊಡ್ತೀವಿ.